ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಅವರು. ಕಾಂಗ್ರೆಸ್ನವರು OBC SC ST ಕೊಟ್ಟಿರುವಂತಹ ರಿಸರ್ವೇಷನ್ಗಳನ್ನ ಕಾಂಗ್ರೆಸ್ ಕಿತ್ ಹಾಕಿ ಮುಸಲ್ಮಾನರಿಗೆ ಕೊಡುವಂತ ಹುನ್ನಾರ ನಡೆಸಿದೆ. ಹಂಗಾಗಿ OBC ಅನ್ನ ಯಾವಾಗಲೂ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸುಮಾರು 25 ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದೆ. ಆ ಪಕ್ಷದಲ್ಲಿರ್ತಕ್ಕಂಥ ಆಳ ಮತ್ತು ಅಗಲ ನಾನು ನೋಡಿ ಬಂದಿದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಹುಟ್ಟುಹಾಕಿ ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷಬೀಜಗಳನ್ನು ಬಿತ್ತಿ ಮತಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾನು ಭಾಳ ಸಮೀಪದಿಂದ ಕಂಡಿದೆ. ಅದರಿಂದ ನಾನು 2 ದಿವಸದ ಪ್ರವಾಸದ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅವ್ರ ಭಾಷಣ ಭಾಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ. ಜಾತಿಯ ಆಧಾರವನ್ನು ಬಿಟ್ಟು 10 ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡದೇ ಇರತಕ್ಕಂಥದ್ದು ನಮಗನ್ನಿಸುತ್ತೆ. ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ರಾಮ್ಲೋಗ್ ಈಗಾಗಲೇ ಚಂಬನ್ನು ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಅಡ್ಡಾಡಿಸ್ತಾ ಇದ್ದಾರೆ. ಅದು ಅವರಿಗೆ ಅರ್ಥ ಆಗಿದೆ, ಜನ ಯಾವಾಗ ಯಾವಾಗ ಯಾರಿಗೆ ಚಂಬು ಕೊಡ್ತಾರೋ ಅಂತೇಳಿ. ಕಳೆದ ಚುನಾವಣೆಯಲ್ಲಿ ಚಂಬು ಕೊಟ್ಟಿದ್ದಾರೆ, ಈ ಚುನಾವಣೆಯಲ್ಲಿನೂ ಚಂಬು ಕೊಟ್ಟು ಇನ್ನು 5 ವರ್ಷಗಳ ಕಾಲ ರಾಮ್ಲೋರು ನಾವು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಚಂಬನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಅವ್ರಿಗೆ ಬರುತ್ತೆ. ನಾನು ಕೇಳ್ತಕ್ಕಂಥ ಪ್ರಶ್ನೆಯನ್ನ ಮಾಧ್ಯಮದ ಸ್ನೇಹಿತರು ನೀವು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದೀರಿ. ಈ ದೇಶದ ಪ್ರಜೆಗಳಾಗಿ, ಕರ್ನಾಟಕದ ಕನ್ನಡಿಗರಾಗಿ, ಕರ್ನಾಟಕದ ಪ್ರಜಾವಂತ ಮತದಾರರಾಗಿ ಇದನ್ನು ನೀವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಹಣ ನಮಗೆ ಪಾಲು ನಮಗೆ ಬರಬೇಕು. ಅವರೇನು NDRF ದುಡ್ಡು ಏನು ಕೊಡ್ತಾರಲ್ಲ, ಅವ್ರ ಸ್ವಂತ ದುಡ್ಡು ಅಲ್ಲ. ಅದಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸ್ದಲ್ಲಿ ತೆಗೆದಿಟ್ಟಿರ್ತಕ್ಕಂಥದ್ದು ನಮ್ಮ ಹಣ ನಮಗೆ ಕೊಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟದ ಮೆಟ್ಟಿಲ ಏರುವಂಥ ಸ್ಥಿತಿ ಈ ದೇಶದೊಳಗೆ ಬಂದಿರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ಹೇಳಬೇಕಾಗುತ್ತೆ. ಮೋದಿಯವರು ಏನದೇ ಇವತ್ತು ಇನ್ನೊಂದು ಭಾಷಣದ ಇನ್ನೊಂದು ಮುಖ್ಯವಾಗಿ ಹೇಳಿದ್ರೆ ಕರ್ನಾಟಕದ ಈ ಪರಿಸ್ಥಿತಿ ಫೈನಾನ್ಷಿಯಲಿ ಟೋಟಲಿ ಬ್ಯಾಂಕ್ರಪ್ಟ್ ಆಗಿದೆ. ಯಾವ ಪರಿಸ್ಥಿತಿ ಅಂದ್ರೆ ಬರುವ ದಿನದಲ್ಲಿ ಕರ್ನಾಟಕ ಸರ್ಕಾರದ ಸರ್ಕಾರಿ ಎಂಪ್ಲಾಯಿಗಳಿಗೆ ಪಗಾರ ಕೊಡುವಷ್ಟು ಕೊಡದೇ ಇರುವಂತಹ ಲೆಕ್ಕಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅವರು ಹೆಸರಾಗಿರ ಅಂತೇಳಿ ಮೋದಿಗಳು ಬ್ಯಾಂಕ್ರಪ್ಟ್ ಆಗಿದೆ. ಏನು ಫೈನಾನ್ಷಿಯಲಿ ಟೋಟಲಿ ಮೋದಿಯವರು 2023 ಸಾರ್ವತ್ರಿಕ ಚುನಾವಣೆಯಲ್ಲಿನೂ ಕೂಡ ಈ 5 ಗ್ಯಾರಂಟಿಗಳ ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನು ಜಾರಿಗೆ ತಂದರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದರು. ಇವತ್ತು ದಿವಾಳಿ ಆಗಿಲ್ಲ, ಹಣಕಾಸಿನ ವ್ಯವಸ್ಥೆ ಭಾಳಷ್ಟು ಚೆನ್ನಾಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಇದ್ರಗೋಸ್ಕರನೇ 54,000 ಕೋಟಿ ರೂಪಾಯಿಗಳನ್ನು ಬಡವರಿಗಾಗಿ ಮಧ್ಯಮ ವರ್ಗಕ್ಕಾಗಿ ಇವತ್ತು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಅವರಿಗೆ ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇದೆ. ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗುವುದರಿಂದ ಇಂಥ ಅಪಪ್ರಚಾರಗಳನ್ನು ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ.